नमस्कार ಅನ್ನದಾತನಿಗೆ ಆಪ್ತವರತ್ತ ಅನ್ಯಾಯಕ್ಕೆ ಕಾಂಗ್ರೆಸ್ ಪಕ್ಷ ಧ್ವನಿಯನ್ನ ಎತ್ತಾ ಇದೆ ಕಾಂಗ್ರೆಸ್ ಯಾವಾಗಲೂ ಕೂಡ ರೈತನಿಗೆ ಭೂಮಿಯನ್ನು ಕೊಟ್ಟು ನಮ್ಮ ಇತಿಹಾಸ ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಇಂತ ಸಂದರ್ಭದಲ್ಲಿ ರೈತನ ಬದುಕಿಸಲಿಕ್ಕೆ ನಮಗೆ ಯಾರು ಅನ್ನವನ್ನ ಕೊಟ್ಟು ಶಕ್ತಿಯನ್ನ ಕೊಡ್ತಾ ಇದ್ದಾನೆ ನಾವೆಲ್ಲ ಹೊರಟಿದ್ದೇವೆ ಇವತ್ತು ಬಿಜೆಪಿ ಸರ್ಕಾರ ಬಂಡವಾಳ ಶಾಹಿಗಳಿಗೆ ಸಹಾಯ ಮಾಡಲಿಕ್ಕೆ ಅನೇಕ ಕಾನೂನುಗಳನ್ನು ತಂದು ಇವ ರೈತ ತನ್ನ ಜಮೀನಿನಲ್ಲೇ ಇವತ್ತು ಮಾರ್ಕೊಂಡು ಅಲ್ಲಿ ಒಬ್ಬ ಕೂಲಿಗಾಗಿ ಕೆಲಸ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಬಿಜೆಪಿ ಸರ್ಕಾರ ತಂದಿದೆ ನಾವು ಉಳುಂಗೆ ಭೂಮಿ ಫಾರಂ 50 ಯಾರು ಸರ್ಕಾರಿ ಜಮೀನಿನಲ್ಲಿ ಬಗ್ಗತ್ತು ಮಾಡ್ಕೊಂಡಿದ್ದಾರೆ ಯಾರು ಅರಣ್ಯ ಪ್ರದೇಶದಲ್ಲಿ ಜಮೀನನ್ನ ಮಾರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಅನೇಕ ಕಾನೂನು ತಂದು ರೈತರಿಗೋಸ್ಕರ ನಾವು ಸಹಾಯವನ್ನ ಮಾಡಿದ್ದೇವೆ ಆದರೆ ಬಿಜೆಪಿ ಸರ್ಕಾರ ಇದನ್ನೆಲ್ಲ ಕಿತ್ತುಕೊಳ್ಳಕ್ಕೆ ಹೊರಟಿದೆ ಇದರ ವಿರುದ್ಧವಾಗಿ ರೈತರ ಪರವಾಗಿ ಇವತ್ತು ಇಡೀ ದೇಶ ಇವತ್ತು ನಿಂತಿದೆ ನೀವು ನಾವು ಎಲ್ಲ ಸೇರಿ ಈ ಅನ್ನದಾತರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಣ ಹೋರಾಟವನ್ನ ಮಾಡಣ ನಮ್ಮ ಪಕ್ಷ ರೈತರ ಪರವಾಗಿ ನಿಂತುಕೊಳ್ಳುತ್ತದೆ ಇಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದು ಇಲ್ಲ ಇಡೀ ದೇಶದಲ್ಲಿ ಭೂಮಿಯನ್ನ ಉಳುವನು ಭೂಮಿಯನ್ನ ರಕ್ಷಣೆ ಮಾಡುವನು ಅನ್ನವನ್ನ ಕೊಡುವನು ಊಟವನ್ನ ಕೊಡುವನು ರಕ್ಷಣೆ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಲ್ಲ ಬಂಧುಗಳೇ ಹೆದ್ದೇಳಿ ರೈತನನ್ನ ಉಳಿಸೋಣ ಬನ್ನಿ ಹೋರಾಡೋಣ ನಮಸ್ಕಾರ